ನಮಸ್ತೆ ಸ್ನೇಹಿತರೆ. ಸೊ ನನ್ನ ಹೆಸರು ಲಿಖಿತ್. ನಾವು ಚಿಕ್ಕಮಗಳೂರು ಹತ್ರ ಸಕ್ಕರೆಪಟ್ಟಣ ಗ್ರಾಮದಲ್ಲಿ ಸಕ್ಕರೆಪಟ್ಟಣ ಹೋಬಳಿ ಇದ್ದೀವಿ. ಸೊ ನಾವು ವೆಸ್ಟೀಜ್ ಮಾರ್ಕೆಟಿಂಗ್ ಕಂಪ್ನಿ ಮತ್ತು ವಿನಿಂಗ್ ಟೀಮ್ ಆರ್ಗನೈಸೇಷನ್ದ ಇವತ್ತು ಇಲ್ಲಿ ಬಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ನನ್ನ ಟೀಮ್ಮೇಟ್ ಅನಂತ್ ಸರ್, ಸೊ ಆ್ಯಂಡ್ ಸ್ವಪ್ನ ಮೇಡಮ್. ಗುಡ್ ಮಾರ್ನಿಂಗ್. ಸೊ ಇವರು ನಮ್ಮ ಪ್ರಗತಿಪರ ರೈತರು ಪ್ರದೀಪ್ ಅಂತ. ಸಕ್ಕರೆಪಟ್ಟಣದಲ್ಲಿ ಇವತ್ತು ಅಡಿಕೆಗೆ ಮತ್ತು ಮೆಣಸಿಗೆ ಇವರು ನಮ್ಮ Agri-82 ಮತ್ತು Agri-Umi ಪ್ರಾಡಕ್ಟ್ಸ್ಗಳನ್ನ ಬಳಸಿ ಒಳ್ಳೆ ಇಳುವರಿ ತೆಗ್ದಾ ಇದ್ದಾರೆ. ಸೊ ಇವ್ರ ಹತ್ರ ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ. ಸೊ ಸರ್, ನೀವು ಮೊದಲನೇ ವರ್ಷ ಏನು ಇಳುವರಿ ತೆಗಿಲಿಕ್ಕೆ ಫಸ್ಟ್ ಟ್ರೈ ಮಾಡಿದ್ರಲ್ಲ? ಫಸ್ಟು ಟ್ರೈ ಮಾಡೋಕ್ಕೆ ಅಂತೇಳಿ ನಮ್ಮ ಗಿಡ ಹಿಂಗಾಗಿತ್ತು, ತೋರಿಸಿದೆ ಈಗ. ಓಕೆ. ಅವ್ರು ಬಂದು ನೋಡಿದ್ರು, ಕೆಲವೆಲ್ಲ ಪ್ರಾಡಕ್ಟ್ ಕೂಡ ಕನ್ಸಿಷನ್ ಮಾಡಿದ್ರು. ನಮಗೆ ಏನಂದ್ರೆ Agri-82 Agri-Umi ಪರವಾಗಿಲ್ಲ ಅಂತ ಯಾರೋ ಹೇಳಿರೋದ್ರಿಂದ ನಾವು ಯೂಸ್ ಮಾಡಿದ್ದು. ಓಕೆ. ಆಲ್ರೆಡಿ ಅವಾಗಿನ ನಮ್ಮ ಗಿಡ ಎಲ್ಲ ಕೆಂಪಗಾಗಿದ್ದು, ಒಂದು ಸ್ಟೇಜಿಗೆ ಇದ್ದು, ನೀರು ಕಮ್ಮಿ ಇತ್ತು, ವಾಟರ್ ಸಪ್ಲೈ ಇರಲಿಲ್ಲ ಜಾಸ್ತಿ. ಓಕೆ. ಆದರೂ ಡ್ರೈ ಲ್ಯಾಂಡ್ ಬೇರೆ, ನಾವು ಬೇಸಿಗೆ ಟೈಮಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ Agri-82 Agri-Umi ಕೂಡ 200 ml 200 ಲೀಟರ್ ಡ್ರಮ್ಮಿಗೆ ಹಾಕ್ಬಿಟ್ಟು ಕದ್ರಿ 1 ಲೀಟರ್ ಕೊಡ್ತಾ ಬಂದು. ಮೊದಲನೇ ವರ್ಷ ಕೊಟ್ಟು ಆ ವರ್ಷ ಒಂದು 12,000 ರೂಪಾಯಿ ಖರ್ಚು ಮಾಡಿದ್ದು. ಮಾಮೂಲಿ ನಮ್ದು 9 ಎಕರೆಗೆ ಸುಮ್ಮನೆ ಚೆಕ್ ಮಾಡ್ಲಿಕ್ಕೋಸ್ಕರ ಅಷ್ಟು ಹಾಕಿದ್ದು. ಫಸ್ಟ್ಲು ಆಟೋಮೆಟಿಕ್ ಆಗಿ ರೇಜ್ ಆಯ್ತು, ಪರವಾಗಿರಲ್ಲ, ಹಳ್ಳು ಡ್ರಾಪ್ ಆಗೋದು ಸ್ವಲ್ಪ ಕಮ್ಮಿ ಆಯ್ತು. ಆಮೇಲೆ ವಿತ್ತು ಅವಾಗಿನ ನಮಗೆ ಆದಾಯಕ್ಕೂ ಇವಾಗಿನಕ್ಕೂ ಹೆಚ್ಚಾಗಿದೆ. ಹಂಗಾಗಿ ಅದಕ್ಕೋಸ್ಕರನೇ ಮೊದಲನೇ ವರ್ಷ ನಮಗೆ 6,70,000 to 7,00,000 ರೂಪಾಯಿ ಆಗಿತ್ತು ಅಷ್ಟೇ. ಆ ವರ್ಷ ಮಳೆಗಾಲ ಕಮ್ಮಿ, ಹೋದ ವರ್ಷ ಮಳೆಗಾಲ ಕಮ್ಮಿ ಇತ್ತು, ಅವಾಗ 12,000 ರೂಪಾಯಿ ಅಷ್ಟೇ ಖರ್ಚು ಮಾಡಿದ. ಆಮೇಲಿಂದ ಈ ಸರಿಲೂ ಸೇಮ್ ಅಷ್ಟೇ, ಅದಕ್ಕಿಂತ ಒಂದು 2,000 ರೂಪಾಯಿ ಜಾಸ್ತಿ ತಗೊಂಬಂದಿದ್ದೀನಿ ನೋಡೋಣ ಅಂತ. ಜಾಸ್ತಿ ಆಗ್ತಿದೀವಿ 50 ml ಅಷ್ಟೇ, ಇದ್ರಲ್ಲಿ ಏನು ಎಫೆಕ್ಟ್ ಏನು ಆಗಲ್ವಲ್ಲ, ಅದಕ್ಕೋಸ್ಕರ ಒಂದು 50 ml ಜಾಸ್ತಿ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಈ ಸರಿನೂ ಜಾಸ್ತಿ ಹಾಕಿದೀವಿ. ಆದಾಯ ಡಬಲ್ಗಿಂತ ಜಾಸ್ತಿ ಆಗಿದೆ. ಈ ಸರಿ ಒಂದು 20 ಲಕ್ಷದ ಮೇಲೆ ಆಗಿದೆ ಆದಾಯ, ಅದೇ ಸೇಮ್. ಹಂಗಾಗಿ ಅದಕ್ಕೋಸ್ಕರ ಯೂಸ್ ಮಾಡ್ತಿರೋದು. ಸೊ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದ ನೀವು? ಕೆಲಸ ಏನಿಲ್ಲ, ಇದ್ರೂ ಬೇಸಿಗೆ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡಿದ್ರೆ ಗಿಡಕ್ಕೆ ಇನ್ನೂ ಒಳ್ಳೇದು ಅಂತ. ನೀರ್ ಸಪ್ಲೈ, ವಾಟರ್ ಸಪ್ಲೈ ಕಮ್ಮಿ ಇದ್ರೆ ಗಿಡಗಳಿಗೆ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದರಿಂದ ಇದು ಏನಾಗುತ್ತದೆ ಅಂದ್ರೆ, ಇದು ಡ್ರಮ್ ಅಲ್ಲಿ ಕಾದ್ರಿರ, ಇದರಲ್ಲಿ ಯಾವುದೇ ಕೆಮಿಕಲ್ ಏನು ಇರಲಿಲ್ಲ. ಇದು ಒಂದು ಹೊರೆ ಟೈಪ್ ಬರೋದ್ರಿಂದ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕೋಟೆ ಟೈಪ್ ಆಗುತ್ತೆ. ನೀರ್ ಬಿದ್ದಾಗ ಮೇಲೆ ಡ್ರಿಪ್ ಸರ್ಕ್ಯುಲೇಷನ್ ಇದ್ರೆ ಆದಷ್ಟು ಈಗ ಒಯ್ದಿದ್ದು ನಾವು 1 ಲೀಟರ್ ಡ್ರೈ ಆಗ್ಬೋದು ನೆಲಕ್ಕೆ. ಡ್ರೈ ಆದ್ರೂ ಅದ್ರ ಸಪ್ಲೈ, ಅದ್ರ ವರ್ಕ್ ಇದೇ ಇರುತ್ತೆ. ಅದ್ರ ಮೇಲೆ ಮತ್ತೆ ನೀರ್ ಬಿದ್ರೆ, ಮಳೆ ನೀರ್ ಬಿದ್ರೆ, ಅದು ಮೇಲ್ಗಡೆ ಮತ್ತೆ ನೊರೆ ಟೈಪ್ ಬಂದು ಅದ್ರ ಶೀತಾಂಶ ಆರಲ್ಲ. ಗಿಡಗಳು ಕೆಂಚ ಇದ್ರೆ ಹಸರಾಗುತ್ತೆ. 1 ತಿಂಗಳು 15 ದಿವಸ 20 ದಿವಸ ನೀರು ವೇರಿಯೇಷನ್ ಆದ್ರೂ ತಡ್ತಾ ಬರುತ್ತೆ, ತಡೆಯುತ್ತೆ ಗಿಡಕ್ಕೆ. ಅದಕ್ಕೋಸ್ಕರ ಯೂಸ್ ಮಾಡ್ತಿರೋದು. ಇದರಲ್ಲಿ ಪ್ರಾಡಕ್ಟ್ ಏನಂದ್ರೆ, ಕೆಳಗಡೆ ಇರೋ ಪೋಷಕಾಂಶಗಳನ್ನ ಒಂದ್ ಸ್ವಲ್ಪ ಆದಷ್ಟು ಬೇಗ ಸರ್ಕ್ಯುಲೇಷನ್ ಮಾಡಿಕೊಡುತ್ತೆ. ಅದಕ್ಕೋಸ್ಕರನೇ Umiku Agri-82 ಎರಡನ್ನೂ ಯೂಸ್ ಮಾಡ್ತಿರೋದು. ಹೋದ ವರ್ಷ ಯೂಸ್ ಮಾಡಿ ಸ್ವಲ್ಪ ರಿಸಲ್ಟ್ ಚೆನ್ನಾಗಿದೆ ಅಂತ ಅನ್ನೋದ್ರಿಂದ ಮತ್ತೆ ಯೂಸ್ ಮಾಡ್ತಾ ಇದ್ದೀವಿ. ಆದಷ್ಟು ರೈತರುಗಳು ಯೂಸ್ ಮಾಡಿದ್ರೆ ಒಳ್ಳೇದು. ಒಂದ್ಸರಿ ಚೆಕ್ ಮಾಡಿ, ಜಾಸ್ತಿ ಏನು ಖರ್ಚಿರಲ್ಲ. ಮಾಮೂಲಿ ಗೊಬ್ಬರ, ಫರ್ಟಿಲೈಸರ್ಸ್, ಕೆಮಿಕಲ್ ಯೂಸ್ ಮಾಡ್ತಿಲ್ಲ. ಅದರಲ್ಲಿ ಒಂದು 10% ಇದನ್ನ ಹಾಕಿ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಆ ಖರ್ಚೆಲ್ಲ ಯೂಸ್ ಮಾಡಿದ್ರೆ ಒಳ್ಳೇದು ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗಿದ್ರೆ ಈಗ ಆಕ್ಚುಲಿ ಓವರ್ ಟೈಮ್ ಏನು ಯೂಸ್ ಮಾಡಿದ್ದು ಈ ಟೈಮ್ ಬಳಸಿರೋದಕ್ಕೂ ನಿಮಗೆ ಒಳ್ಳೆ ಇಳುವರಿನೂ ಸಿಕ್ಕಿದೆ, ಲಾಭನೂ ಜಾಸ್ತಿ ಆಗಿದೆ. ಸೊ ನಾವು ಇಲ್ಲಿ ನೋಡ್ಬೋದ್ರೆ ಕೆಲವು ಜನಕ್ಕೆ ಇದು ನಾವು ಏನು ಹೇಳ್ಕೊಟ್ರು ಕೇಳಲ್ಲ. ಕೆಲವು ಜನ ಏ ಚೆನ್ನಾಗಿಲ್ಲ ಅದು ಇದು ಅಂತ ಏನೋ ಹೇಳ್ತಾರೆ. ಅದು ಹೇಳೋಕ್ಕಿಂತ ಒಂದು ಸ್ವಲ್ಪ ಅಷ್ಟೊಂದು ಏನು ಜಾಸ್ತಿ ಖರ್ಚಾಗಲ್ಲ. 2.5 ಲೀಟರ್ ಹೆಚ್ಚು ಕಮ್ಮಿ ಸಾರೋ ಚಿದ್ರೆ ಖರ್ಚು ಮಾಡಿ 1 ಎಕರೆಗೆ ಯೂಸ್ ಮಾಡಿ 1 ವರ್ಷ ನೋಡಿದ್ರೆ ಅವರಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಯೂಸ್ ಮಾಡ್ಬೇಕಾ ಬೇಡವಾ ಅನ್ನೋದು ಅವರಿಗೆ ಗೊತ್ತಾಗುತ್ತೆ, ಅವರಲ್ಲೇ ಬಂದು ಹೋಗುತ್ತೆ. ನಾವೇನೇ ಹೇಳಿದ್ರು ಕೆಲವು ಜನ ರೈತರು ಒಪ್ಪಲ್ಲ. ಮಾಮೂಲಿ ಫರ್ಟಿಲೈಸರ್ಸು ಅದು ಇದು ಹಾಕಿ ಒಪ್ಪಿರೋ ಅಂತ ರೈತರುಗಳು ಇದೇನು ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಏನು ಭಾರಿ ಖರ್ಚು ಆಗ್ಲಿಕ್ಕಿಲ್ಲ. ನೀವೇ ಎದುರುಗಡೆ ಸಾಕ್ಷಿನೇ ಇದ್ದಾರೆ ಆಕ್ಚುಲಿ ಯೂಸ್ ಮಾಡಿರೋಂಥವ್ರು. ಇದು ರೆಡ್ ಆ್ಯಂಡ್ ಎಕ್ಸಾಂಪಲ್. ಬೇಕಾದ್ರೆ ತೋಟ ಒಂದ್ಸತಿ ಅದೇ ಥರ ನೋಡಿ, ಯಾವುದು ಗಿಡಗಳು ಯಾವುದು ಕೆಂಪಾಗಿಲ್ಲ, ಹಸಿರಾಗಿದೆ. ಸೊ ಅಳ್ಳು ದುರದು ಅಂತ ಏನು ಇವ್ರು ಹೇಳಿದ್ರು ಅದು ಯಾವುದು ಆಗಿಲ್ಲ. ತುಂಬ ಚೆನ್ನಾಗಿ ಹಸಿರಾಗಿ ಗಿಡ ಇವತ್ತಿದೆ. ಅದು ಇದು ನಿಮಗಿರೋದು ಸಿಲ್ವರ್ ಒಳಗಡೆ ಇದೆ. ಇದು ಬರೀ ಅಡಿಕೆ ತೋಟ ಮಾತ್ರ ಅಲ್ಲ, ಮೆಣಸು ಕೂಡ ಇದೆ, ಸಿಲ್ವರ್ ಇದೆ. ಸೊ ಎಲ್ಲದೂ ಕವರ್ ಆಗಿರೋದ್ರಿಂದ ಇವರಿಗೆ ಅದ್ರ ಇಳುವರಿನೂ ಜಾಸ್ತಿ ಆಗಿದೆ. ಮೆಣಸಿಗೂ ಕೂಡ ಒಳ್ಳೆ ಪೌಷ್ಟಿಕಾಂಶ ಸಿಗ್ತಿರೋದ್ರಿಂದ ಮೆಣಸು ಕೂಡ ಚೆನ್ನಾಗಿದೆ. ಅಬ್ಸರ್ವ್ ಮಾಡ್ಬೇಕಾದ್ರೆ ಒಂದು ಆರ್ಗಾನಿಕ್ನ ಏನು ಪ್ರಮೋಟ್ ಮಾಡ್ತಿದ್ದೀವಿ ಸ್ನೇಹಿತರೆ, ಆರ್ಗಾನಿಕಲ್ಲಿ ತುಂಬ ಒಳ್ಳೆ ಕೆಪಾಸಿಟಿ ಇದೆ ಅನ್ನೋದು ನಮಗೆ ಇವರು ಆಲ್ರೆಡಿ 2 ವರ್ಷದಿಂದ ಯೂಸ್ ಮಾಡಿ ಪ್ರೂವ್ ಮಾಡಿಕೊಟ್ಟಿದ್ದಾರೆ. ಇಳುವರಿಯಿಂದ ಅವರು ಇನ್ಕಮು ಕೂಡ ಜಾಸ್ತಿ ತಂದಿದ್ದಾರೆ. ಸೊ ನಾನು ಒಂದು ರೆಕಮೆಂಡೇಷನ್ ಮಾಡಿದ್ದೇನೆ, ಆರ್ಗಾನಿಕ್ನ ಪ್ರಮೋಟ್ ಮಾಡಿ ಎಲ್ಲರೂ ಆರ್ಗಾನಿಕ್ ಯೂಸ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.